ಅತ್ಯಂತ ಮಹತ್ವದ ನೀರಾವರಿ ಇಲಾಖೆಯ ಸಚಿವರಾದಂತ ಅವಕಾಶ ಸಿಕ್ಕಾಗ ಗೋಕಾಕದ ಶಾಸಕರು ನೀರಾವರಿ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರು ಈ ಅವಧಿಯನ್ನು ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ನೀರಾವರಿಗೆ ಸಂಬಂಧಪಟ್ಟಂತ ಅಭಿವೃದ್ಧಿಗೆ ಪೂರಕವಾದಂತ ಅನೇಕ ಹೊಸ ಯೋಜನೆಗಳ ಅನುಷ್ಠಾನಕ್ಕೆ ತಮ್ಮ ಸಂಪೂರ್ಣ ಸಮಯವನ್ನು ವ್ಯಯ ಮಾಡಬೇಕಾಗಿತ್ತು ಅಥವಾ ವೃಥಾ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡನ ಇವತ್ತು ನೀರಾವರಿ ಇಲಾಖೆಯ ಹಣವನ್ನು ಸದುಪಯೋಗ ಮಾಡಿಕೊಳ್ಳಬೇಕಾಗಿತ್ತು. ಆದರೆ ಇವತ್ತು ಅತ್ಯಂತ ದುರ್ದೈವದ ಸಂಗತಿ, ರಾಜ್ಯ ಸರ್ಕಾರದ ಒಬ್ಬ ಹಿರಿಯ ಜವಾಬ್ದಾರಿಯುತ ಸಚಿವ ನೀರಾವರಿ ಇಲಾಖೆ ಸಚಿವ ರಮೇಶ್ ಜಾರಕಿಹೊಳಿ, ಬಹುಶಃ ಇವತ್ತು ನಾವು ಪ್ರತಿಯೊಂದು ಟಿವಿ ಒಳಗೆ ನೋಡಿದ್ರೆ ಅವರ ಈ ಹೆಣ್ಮಕ್ಳ ಜೋಡಿ ಮಾಡುವಂತಹ ರತಿಕ್ರೀಡೆಯ ಅಶ್ಲೀಲ ಚಿತ್ರಗಳು ಪ್ರತಿಯೊಂದು ಟಿವಿಯಲ್ಲಿ ಪುಂಕವಾಗಿ ಬರಾಕತ್ತಾವ. ಬಹುಶಃ ಇದು ಎಷ್ಟು ದುರ್ದೈವದ ಸಂಗತಿ. ಇದು ಏನ್ ತೋರಿಸಿದೆ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ಮೂಲ ಆದ್ಯತೆ ಕ್ಷೇತ್ರದ ಅಭಿವೃದ್ಧಿ ಆಗಲಿ, ನೀರಾವರಿಗೆ ಸಂಬಂಧಪಟ್ಟಂತಹ ಹೊಸ ಯೋಜನೆಗಳ ಅನುಷ್ಠಾನ ಆಗಲಿ ಅಥವಾ ರಾಜ್ಯದ ಅಭಿವೃದ್ಧಿ ಎಲ್ಲ ಹೆಚ್ಚಿನ ಸಮಯವನ್ನ ತಮ್ಮ ವೈಯಕ್ತಿಕವಾದಂತಹ ಒಂದು ವೈಯಕ್ತಿಕ ಆಸೆ ಅಭಿಷೇಕ ತಿಳ್ಕೋ ಸಲುವಾಗಿನ ಅವರ ಸಮಯ ವ್ಯಯ ಮಾಡಿದಂತೆ ತಿಳ್ಕೋಬೇಕಾಗತ್ತಿ. ಬಹುಶಃ ಅವರ ಈ ಅಶ್ಲೀಲ ವಿಡಿಯೋ ಚಿತ್ರ ನೋಡಿದ್ರೆ ಬಹುಶಃ ಹೆಣ್ಮಕ್ಳು ಕೂತು ನೋಡಬಾರ್ದು ಅನ್ನುವಂತ ರೀತಿಯೊಳಗೆ ಅವೆಲ್ಲ ವಿಡಿಯೋ ಅದಾವೆ. ಬಹುಶಃ ಇದು ಗುರುತರವಾದಂತಹ ಅಪಾದನೆ, ಸಾಕ್ಷ್ಯಾಧಾರ ಸಹಿತ ಇರುವಂತಹ ಅಪಾದನೆ. ಬಹುಶಃ ಒಬ್ಬ ಸಚಿವ, ಜವಾಬ್ದಾರಿಯುತ ಸಚಿವನ ಮೇಲೆ ಇಂಥ ಆಪಾದನೆ ಬಂದಾಗ ಬಹುಶಃ ಒಂದು ಕ್ಷಣ ಸುದ ತಡ ಮಾಡಬಾರ್ದಾಗಿತ್ತು. ಇಷ್ಟೊತ್ತಿನ ಅವರ ರಾಜೀನಾಮೆ ಪತ್ರವನ್ನ ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಅದರ ದುರ್ದೈವ, ಅವರ ರಾಜೀನಾಮೆ ಪತ್ರ ದೂರ ಉಳಿತು. ಅವ್ರ ಮೊಬೈಲ್ ಸ್ವಿಚ್ ಆಫ್ ಮಾರ್ಕೆಸಿಂದ ಎಲ್ಲೋ ಹೋಗಿದಾರೆ ಅಂತೇಳಿ ಸುದ್ದಿ ಬರಾಗ್ತದೆ. ಅದಕ್ಕೆ ಇವತ್ತು ಇಡೀ ಗೋಕಾಕ್ ತಾಲೂಕು ಅಷ್ಟೇ ಅಲ್ಲ, ರಾಜ್ಯದ ಜನಸಮುದಾಯದ ಪರವಾಗಿ ನಾನು ಅವ್ರಿಗೆ ಒತ್ತಾಯ ಮಾಡ್ತೀನಿ. ನೀವು ಕೂಡಲೇ ನಿಮ್ಮಲ್ಲಿ ಏನಾದರೂ ನೈತಿಕತೆ ಇದ್ರೆ ಅಥವಾ ನಿಮ್ಮನ್ನ ಚುನಾಯಿಸಿದಂತ ಮತದಾರರಿಗೆ ನೀವು ಏನಾದರೂ ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂತ ಮನಸ್ಥಿತಿ ಇದ್ರೆ ಇವತ್ತು ಕೂಡಲೇ ನೀವು ನಿಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ. ಯಾವಾಗ ಮತ್ತೆ ನಿಮ್ಗೆ ಕ್ಲೀನ್ ಚಿಟ್ ದೊರಿತೈತಿ ಅಥವಾ ಇವೆಲ್ಲ ವಿಡಿಯೋ ನನಗೆ ಸಂಬಂಧಪಟ್ಟಿಲ್ಲಪ್ಪ ಅಂತೇಳಿ ಯಾವ್ದಾದ್ರು ನೀವು ಪ್ರೂಫ್ ಮಾಡಿದ್ರೆ ಅವಾಗ ಬೇಕಾದ್ರೆ ಹೊಳೆ ಮಂತ್ರಿ ಆಗಿ. ಅದರ ಈ ಕ್ಷಣದೊಳಗೆ ಮಾತ್ರ ನೀವು ತತ್ಕ್ಷಣ ರಾಜೀನಾಮೆ ಕೊಡಬೇಕಾದದ್ದು ನಿಮ್ಮ ನೈತಿಕ ಧರ್ಮ, ನೈತಿಕ ಹೊಣೆಗಾರಿಕೆ. ಒಂದು ವೇಳೆ ಇದರಲ್ಲಿ ನೀವೇನಾದ್ರೂ ಹಿಂದೇಟ್ ಹಾಕಿದ್ರೆ ಬಹುಶಃ ಉಗ್ರ ಸ್ವರೂಪದ ಪ್ರತಿಭಟನೆಗೆ ಇಡೀ ನಮ್ಮ ಗೋಕಾಕ್ ತಾಲೂಕು ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನತೆ ಅನಿ ಆಗ್ತಿದೆ ಅನ್ನುವಂಥ ಮಾತನ್ನ ಬಹಳ ಖಾರವಾಗಿ ಈ ಸಂದರ್ಭದಲ್ಲಿ ಹೇಳಿರಿಸ್ತಾ ಇದ್ದೀನಿ.